Hi dear students, welcome to online class. Today we will discuss about the A Sunny Morning, written by Seraphin and Zaquin, Albert Zaquin. These are brothers. ಏನು ಈ ಪ್ಲೇ ಬರೆದಿದ್ದಾರಲ್ಲ ಇವರು ಆಥರ್ಸ್ ಏನಿದ್ದಾರಲ್ಲ ಇವರಿಬ್ಬರು ಬ್ರದರ್ಸ್. ದಿಸ್ ಇಸ್ ಅ ಫೈನಲ್ ವಿಡಿಯೋ ಆರ್ ಪಾರ್ಟ್ 9. ಆಲ್ರೆಡಿ ನಾವು ಎಷ್ಟು ವಿಡಿಯೋಸ್ ಮಾಡಿದ್ವಿ ಅಂದರೆ ಈ ಪ್ಲೇ ಮೇಲೆ ದಿಸ್ ಇಸ್ ಎ ಲಿಟಲ್ ಲಾರ್ಜ್ ಅ ಬಿಗ್ ಪ್ಲೇ. ಇದೊಂದು ದೊಡ್ಡ ಪ್ಲೇ ಆಗಿದೆ. ಆಲ್ಮೋಸ್ಟ್ ಒಂದು 15 ಪೇಜ್ ಇದೆ, 14 ಪೇಜ್ ಟು 15 ಪೇಜ್ ಇದೆ ಈ ಒಂದು ಈ ಪ್ಲೇ. ಎಲ್ಲಿಗೆವರೆಗೂ ಬಂದಿದೆ ಅಂದರೆ ಪೇಜ್ ನಂಬರ್ 45 ವರೆಗೂ ನಿನ್ನೆ ನಾವು ಮುಗಿಸಿದ್ವಿ, ಕಂಪ್ಲೀಟ್ ಮಾಡಿದ್ವಿ. ಹೌದಾ? ಏನು ಇಲ್ಲಿವರೆಗೆ ಆದ ಸ್ಟೋರಿಯಲ್ಲಿ ಏನಾಗಿತ್ತು ಅಂದರೆ, ಗೊಂಜಾಲೋ ಮತ್ತು ಲಾರಾ ಇಬ್ಬರು ತಮ್ಮ ತಮ್ಮ ಯೌವನವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೆನೆಸ್ಕೊಳ್ತಾ ಈಗ ಪೇಜ್ ನಂಬರ್ 45ಲ್ಲಿ ಏನಾಗಿತ್ತು, ಅವರು ಅಂದರೆ ಅವರು ಬೇರೆ ಯಾರೂ ಅಲ್ಲ, ಇಬ್ಬರು ತಮ್ಮ ಸುಮಾರು ಒಂದು 30-40 ವರ್ಷದ ಹಿಂದೆ ಇಬ್ಬರು ಪ್ರೇಮಿಗಳಾಗಿದ್ದರು. ಈಗೇನಾಗಿದೆ, ಅವರು ಬಹಳ ದೂರ ಹೋಗಿದ್ದಾರೆ, ಒಬ್ರಿಗೊಬ್ಬರು ಬಹಳ ದೂರ ಆಗಿದ್ದಾರೆ. ದೂರ ಆಗುವಾಗ ಏನಾಗಿದೆ, ಒಬ್ರಿಗೊಬ್ಬರು ಅವರು ತಮ್ಮ ಜೀವನದ ಪರಿಸ್ಥಿತಿ ಸಂದರ್ಭಗಳಲ್ಲಿ ತಾವು ಆ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಆಗಿದ್ದಾರೆ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಕಥೆಗಳನ್ನು ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾರೆ. ಆಕೆಯ ದೃಷ್ಟಿಯಲ್ಲಿ ಇವನ ದೃಷ್ಟಿಯಲ್ಲಿ ಆಕೆ ದೊಡ್ಡ ದೊಡ್ಡ ಅಂದರೆ ದಂತಕಥೆಗಳನ್ನು ಸೃಷ್ಟಿಸಿ, ಏ ಹೌದು ಇಲ್ಲಿ ಸಿಲ್ವರ್ ಮೇಡನ್ ಏನಿದ್ದಳಲ್ಲ ಹುಡುಗಿ, ಆಕೆ ಬಹಳ ಅದ್ಭುತವಾದ ಪ್ರೇಮಿ ಆಕೆ ಅನ್ನೋ ಹಾಗೆ ಲಾರಾ ಬಿಂಬಿಸ್ತಿದ್ದಾಳೆ. ಆಮೇಲೆ ಇಲ್ಲಿ ಗ್ಯಾಲೆಂಟ್ ಲವರ್ ಅಂತೆ ಗೊಂಜಾಲೋ ಏನು ಸೃಷ್ಟಿ ಮಾಡಿರ್ತಾನಲ್ಲ ಕ್ಯಾರೆಕ್ಟರ್, ಅವನು ಬಹಳ ಅದ್ಭುತವಾದ ಪ್ರೇಮಿ ಲಾರಾಗೋಸ್ಕರ. ಲಾರಾ ಲೋರೆಂಟಿ ಆಯ್ತು ಏನಿದ್ದಾಳಲ್ಲ, ಆಕೆಗೋಸ್ಕರ ಆತ ಮಿಲ್ಟ್ರಿಯಲ್ಲಿ ಆಕೆ ನೆನೆಸ್ತಾನೆ ಯುದ್ಧದಲ್ಲಿ ಪ್ರಾಣ ಬಿಟ್ಟ ಅಂತ ಈತ ಕಥೆ ಸೃಷ್ಟಿಸಿದ್ದ. ಹೌದಾ? ಪೇಜ್ ನಂಬರ್ 45 ಲಾಸ್ಟ್ ವರ್ಡ್ ಏನಿದೆ, ಐ ವಿಲ್ ನಾಟ್ ಟೆಲ್ ಹಿಮ್ ದ್ಯಾಟ್ ಐ ಮ್ಯಾರಿ 2 ಇಯರ್ಸ್ ಲೇಟರ್. ಲಾರಾ ನೆನೆಸ್ಕೊಳ್ತಾಳೆ, ಅಸೈಡ್ ಅಂದರೆ ಆಕೆ ಅಲ್ಲೇ ಬಿಸುಗುಡ್ತಾಳೆ, ಮನಸ್ಸನ್ನು ಅಂದ್ಕೊಳ್ತಾಳೆ. ಈ ಕಡೆ ಹೊಳಿ ಗುಣುಗುಣು ಮಾತಾಡಲ್ಲ, ಅದಕ್ಕೆ ಅಸೈಡ್ ಅಂತ ಹೇಳ್ತಾರೆ. ಆಕೆ ಐ ವಿಲ್ ನಾಟ್ ಟೆಲ್ ಹಿಮ್ ದ್ಯಾಟ್ ಐ ಮ್ಯಾರಿ 2 ಇಯರ್ಸ್ ಲೇಟರ್. ಜಸ್ಟ್ ಹೀ ರಿಕಾಲ್, ಆಕೆ ಅನ್ಕೋತಾಳೆ, ಹ್ಞೂ ಹ್ಞೂ ನಾನು ತನಗೆ ಹೇಳಿಲ್ಲ. ಅಲ್ಲೇ ಪಕ್ಕದಲ್ಲೇ ಕೂತಿದ್ದಾರೆ, ನಾ ತನಗೆ ಹೇಳಿಲ್ಲ. ಏನು ಹೇಳಿಲ್ಲ, ನಾನು ನನ್ನನ್ನು ಗೊಂಜಾಲೋ ಬಿಟ್ಟು ಹೋದ 2 ತಿಂಗಳಲ್ಲಿ ಐ ಮ್ಯಾರಿ 2 ಇಯರ್ಸ್ ಲೇಟರ್. ನಾ 2 ವರ್ಷ ನಂತರ ಬೇರೆಯವನ್ನ ಮದುವೆ ಆದೆ, ಬೇರೆಯೊಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆ ಆದನ್ನು ಅನ್ನೋದನ್ನು ಆಕೆ ಹೇಳಿಲ್ಲ. ಇಲ್ಲಿ ಗೊಂಜಾಲೋ ಕೂಡ ತನ್ನ ಮನಸ್ಸಲ್ಲಿ ಏನು ಅಂದ್ಕೊಳ್ತಾನೆ, ಇನ್ 3 ಮಂತ್ಸ್ ಐ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ಆಕೆಯನ್ನು ನಾನು ಏನು ಈಕೆಯಿಂದ ಬ್ರೇಕಪ್ ಆದ ಕೆಲವೇ 3 ತಿಂಗಳಲ್ಲಿ ನಾನೇನು ಮಾಡಿದ್ದೆ, ಪ್ಯಾರಿಸ್ಗೆ ಓಡಿ ಹೋದೆ. ಯಾರೊಂದಿಗೆ, ಒಬ್ಬ ಡ್ಯಾನ್ಸರ್ಗಳೊಂದಿಗೆ, ಬ್ಯಾಲೆಟ್ ಡ್ಯಾನ್ಸರ್. ಅದೊಂದು ಬ್ಯಾಲೆಟ್ ಅನ್ನೋದೊಂದು ಭಾವನೆಗಳನ್ನು ವ್ಯಕ್ತಪಡಿಸಿ ಮಾಡ್ತಕ್ಕಂಥ ಒಂದು ಡ್ಯಾನ್ಸ್, ಬ್ಯಾಲೆಟ್. ಯು ಕ್ಯಾನ್ ಸರ್ಚ್ ಇನ್ ದ ಗೂಗಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯಾಲೆಟ್. ಅದೊಂದು ಟೈಪ್ಸ್, ಡ್ಯಾನ್ಸ್ ಟೈಪ್ಸ್ ಇರ್ತದಲ್ಲ ಅದರಲ್ಲಿ ಬ್ಯಾಲೆಟ್. ಯುರೋಪ್ನಲ್ಲಿ ಸ್ವಲ್ಪ ಫೇಮಸ್ ಅದು, ಸ್ಪೇನು ಫ್ರೆಂಚ್ ಪ್ಯಾರಿಸಲ್ಲೆಲ್ಲ ಬ್ಯಾಲೆಟ್ ಡ್ಯಾನ್ಸ್ ಏನಿದೆ ಭಾಳ ಫೇಮಸ್. ಇಲ್ಲಿ ಏನಾಗಿದೆ, ಆತನು ಕೂಡ ಏನು ಮಾಡಿದ್ದಾನೆ, ಒಂದು ಬೇರೆ ಒಂದು ಹುಡುಗಿ ಜೊತೆ ಓಡಿ ಹೋಗಿದ್ದಾನೆ. ಅಂದರೆ ಇವರ ಪ್ರೀತಿ ಇಲ್ಲಿ ನಿಜ ಅಲ್ಲ, ಅವರು ಸುಮ್ಮನೆ ಸುಳ್ಳು, ನಿಜವಾದ ನೈಜ ಪ್ರೀತಿ, ರೋಮಿಯೋ ಜೂಲಿಯಟ್ ಥರ ಪ್ರೀತಿ, ಲೈಲಾ ಮಜ್ನು ಥರ ಪ್ರೀತಿ, ಈ ಥರ ಒಂದು ದೊಡ್ಡ ಪ್ರೀತಿ ನಾವು ಮಾಡಿದ್ದೀವಿ ಅನ್ನೋದನ್ನು ಸುಮ್ಮನೆ ಬಿಂಬಿಸ್ಕೊಳ್ತಿದ್ದಾರೆ. ಲಾರಾ ಪೇಜ್ ನಂಬರ್ 46 ಫಸ್ಟ್ ಲೈನ್, ಗೊಂಜಾಲೋ ಏನು ಹೇಳ್ತಾನೆ, 3 ತಿಂಗಳಲ್ಲೇ ನಾನು ಇನ್ 3 ಮಂತ್ಸ್ ಐ ರನ್ ಆಫ್ ಟು ದ ಪ್ಯಾರಿಸ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್ ಅಂತ ಹೇಳ್ತಾನೆ. ಲಾರಾ ಹೇಳ್ತಾಳೆ, ಫೇಟ್ ಈಸ್ ಕ್ಯೂರಿಯಸ್, ಹಿಯರ್ ಆರ್ ಯು ಆ್ಯಂಡ್ ಐ ಕಂಪ್ಲೀಟ್ ಸ್ಟ್ರೇಂಜರ್, ಮೆಟ್ ಬೈ ಚಾನ್ಸ್ ಡಿಸ್ಕಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಅಗೋ. ವಿ ಹ್ಯಾವ್ ಬೀನ್ ಕನ್ವರ್ಸಿಂಗ್ ಆ್ಯಸ್ ಇಫ್ ವಿ ವರ್ ಓಲ್ಡ್ ಫ್ರೆಂಡ್ಸ್. ಫೇಟ್ ಈಸ್ ಕ್ಯೂರಿಯಸ್, ಹಣೆ ಬರೋದು ಎಷ್ಟು ಕುತೂಹಲವಾಗಿದೆ ನೋಡಿ, ಎಷ್ಟು ವಿಚಿತ್ರ ಆಗೈತೆ ನೋಡಿರಿ ಅಂತ ಹೇಳ್ತಾಳೆ. ಹಿಯರ್ ಆರ್ ಯು ಆ್ಯಂಡ್ ಐ, ಇಲ್ಲಿ ನಾವಿಬ್ಬರು ಸೇರಿದ್ದೀವಿ, ಕಂಪ್ಲೀಟ್ ಸ್ಟ್ರೇಂಜರ್ಸ್, ಒಬ್ರಿಗೊಬ್ರು ಗೊತ್ತಿಲ್ಲ ಸೇರಿದ್ದೀವಿ. ಮೆಟ್ ಬೈ ಚಾನ್ಸ್, ಏನೋ ಒಂದು ಅವಕಾಶಕ್ಕೆ ಸೇರಿದ್ದೀವಿ. ಡಿಸ್ಕಸಿಂಗ್ ದ ರೊಮ್ಯಾನ್ಸ್ ಆಫ್ ಓಲ್ಡ್ ಫ್ರೆಂಡ್ಸ್ ಆಫ್ ಲಾಂಗ್ ಅಗೋ.
ಬಹಳ ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರಾದಂತಹ ಸಿಲ್ವರ್ ಮೇಡನು ಗ್ಯಾಲೆಂಟ್ ಲವ್ವರು ಅವ್ರು ಯಾರಿರಲಿ ಗೊಂಜಾಲೋ ಮತ್ತು ಲಾರಾ ಅವರಿಬ್ಬರು ಅವ್ರ ರೊಮ್ಯಾನ್ಸ್ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ ಅವ್ರ ಫ್ರೆಂಡ್ಸ್ ನಾವಾಗಿದೆ ಅವರಿಬ್ಬರು ಇವತ್ತಿಲ್ಲ ಸತ್ತು ಹೋಗಿದ್ದಾರೆ ವಿ ಹ್ಯಾವ್ ಒನ್ ಬಿನ್ ಕನ್ವರ್ಸಿಂಗ್ ಆ್ಯಸ್ ಇಫ್ ವಿ ವರ್ ಓಲ್ಡ್ ಫ್ರೆಂಡ್ಸ್ ಅವ್ರ ಬಗ್ಗೆ ಮಾತನಾಡ್ತಾ ಮಾತಾಡ್ತಾ ನಾವೇನಾಗಿದೆ ಇವತ್ತು ಅತ್ಯಂತ ಹಳೆಯ ಸ್ನೇಹಿತರ ಥರ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಲಾರಾ ಗೊಂಜಾಲೋ ಎಸ್ ಇಟ್ ಈಸ್ ಕ್ಯೂರಿಯಸ್ ಹೌದು ಬಹಳ ಸ್ಟ್ರೇಂಜ್ ಬಹಳ ಕ್ಯೂರಿಯಸ್ ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕನ್ವರ್ಷನ್ ಇದೇನಾಗಿದೆ ನಮ್ಮೇನು ಕನ್ವರ್ಷನ್ ಶುರು ಆಯ್ತಲ್ಲ ಇದು ಹೆಂಗೈತಂದ್ರೆ ಇಲ್ ನೇಚರ್ ಪ್ರಿಲ್ಯೂಡ್ ಟು ಅವರ್ ಕನ್ವರ್ಷನ್ ನಾವು ಮೊದಲಿಗೆ ಫ್ರೆಂಡ್ಸ್ ಆಗಬೇಕಾದ್ರೆ ಏನಾಯಿತು ಇಬ್ಬರ ಮಧ್ಯೆ ಸ್ವಲ್ಪ ಜಗಳ ಬಂತು ಆಮೇಲೆ ನಾವು ಫ್ರೆಂಡ್ಸ್ ಆದ್ವಿ ಲಾರ ಯು ಸ್ಕೇರ್ಡ್ ಅವೇ ದ ಬರ್ಡ್ಸ್ ಹಾಂ ಹಾಂ ನೀ ಏನು ಮಾಡಿದಿ ಫಸ್ಟಿಗೆ ಬಂದಾಗ ಪಕ್ಷಿಗಳಿಗೆ ಬ್ರೆಡ್ ಕ್ರಮ್ಸನ್ನು ಹಾಕ್ತಿದ್ದೆ ಬ್ರೆಡ್ಡಿನ ತುಣುಕುಗಳನ್ನ ಹಾಕ್ತಿದ್ದೆ ಅವುಗಳನ್ನ ಹೆದರು ಓಡಿಸಿದೆಯಲ್ಲ ನೀನು ಐ ವಾಸ್ ಅನ್ರೀಸನೇಬಲ್ ಪರ್ಹ್ಯಾಪ್ಸ್ ಓ ಬಹುಶಃ ನನಗೆ ಗೊತ್ತಿರಲಿಕ್ಕಿಲ್ಲ ನಾನು ಯಾವುದೋ ಒಂದು ಯೋಚನೆಯಲ್ಲಿ ಬರ್ತಾ ಇದ್ದೆ ಅಂತ ಆತ ಹೇಳ್ತಾನೆ ಲಾರಾ ಎಸ್ ದಟ್ ವಾಸ್ ಎವಿಡೆಂಟ್ ಹೌದು ನೋ ಪ್ರಾಬ್ಲಮ್ ಆರ್ ಯು ಕಮಿಂಗ್ ಅಗೇನ್ ಟುಮಾರೋ ನಡೆಯುತ್ತೆ ಏನಿಲ್ಲ ಅದು ನಿಮ್ಮ ನೀವು ಬೇಕಂತಲೇ ಏನು ಮಾಡಿಲ್ಲ ಹಕ್ಕಿಗಳನ್ನ ಓಡಿಸಿದ್ದು ನಡೆಯುತ್ತೆ ಸ್ವೀಟ್ಲಿ ಆಕೆ ಸ್ವೀಟ್ ಅಂದರೆ ಮೆತ್ತಗೆ ಮಾತಾಡ್ತಾಳೆ ಆರ್ ಯು ಕಮಿಂಗ್ ಟುಮಾರೋ ನೀವು ನಾಳೆನೂ ಕೂಡ ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತಾರೆ ಗೊಂಜಾಲೋ ಮೋಸ್ಟ್ ಸರ್ಟನ್ಲಿ ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್ ಬರ್ತೀನಿ ಆದರೆ ಸ್ವಲ್ಪ ಬಿಸಿಲಿದ್ದರೆ ಬರ್ತೀನಿ ಸನ್ನಿ ಮಾರ್ನಿಂಗ್ ಯಾಕಂದರೆ ಇಲ್ಲಿ ಓಲ್ಡ್ ಏಜ್ ಆಗಿದೆ ಇಬ್ಬರಿಗೂ ಆ ಸನ್ನಿ ಮಾರ್ನಿಂಗ್ ಏನಿದೆಯಲ್ಲ ಇದನ್ನು ಯಾಕೆ ಕೊಟ್ಟಿದ್ದಾರೆಂದರೆ ಇವ್ರ ಕನ್ವರ್ಸೇಷನ್ ಎಲ್ಲ ಎಲ್ಲಿ ಆಗ್ತಿದೆ ಸನ್ನಿ ಮಾರ್ನಿಂಗಲ್ಲಿ ಆಗ್ತಿದೆ ಈ ನಾಟಕ ನಡೆಯೋದೆಲ್ಲ ಎಲ್ಲಿ ಸನ್ನಿ ಮಾರ್ನಿಂಗ್ ನಾಟಕ ಇದೊಂದು ಇದೊಂದು ಪ್ಲೇ ಎಲ್ಲಿ ನಡೀತಾ ಇದೆ ಒಂದು ಮುಂಜಾನೆಯ ಬಿಸಿಲಲ್ಲಿ ನಡೀತಾ ಇದೆ ಮುಂಜಾನೆಯ ಬಿಸಿಲಿನಲ್ಲಿ ಈ ಸನ್ನಿ ಮಾರ್ನಿಂಗ್ ಇದ್ದರೆ ನಾನು ಬರ್ತೀನಿ ಈ ಮೋಡ ಕವಿದಿದ್ದರೆ ಮಂಜು ಕವಿದಿದ್ದರೆ ನಾನು ಬರಲಿಕ್ಕೆ ಆಗಲ್ಲ ಅಂತ ಹೇಳುವ ಅರ್ಥದಲ್ಲಿ ಹೇಳಿದೆ ಆ್ಯಂಡ್ ನಾಟ್ ಓನ್ಲಿ ವಿಲ್ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಐ ವಿಲ್ ಬ್ರಿಂಗ್ ಫ್ಯೂ ಕ್ರಮ್ಸ್ ನಾನು ನಾಳೆ ಬರ್ತೀನಿ ಹಕ್ಕಿಗಳನ್ನು ಹೆದರಿಸೋಕೆ ಬರಲ್ಲ ನಾನು ಯಾವುದಕ್ಕೆ ಬರ್ತೀನಿ ಅಂದರೆ ಹಕ್ಕಿಗಳಿಗಾಗಿ ಒಂದಿಷ್ಟು ಬ್ರೆಡ್ ಕ್ರಮ್ಸನ್ನು ತೊಗೊಂಡು ಬರ್ತೀನಿ ಲಾರಾ ಥ್ಯಾಂಕ್ ಯು ವೆರಿ ಮಚ್ ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರಿಪೇ ಅಟೆನ್ಷನ್ ಐ ವಂಡರ್ ಮೈ ಮೇಡ್ ಈಸ್ ಹಿಯರ್ ಮೇಡ್ ಈಸ್ ಪೆಟ್ರಾ ಸಿಗ್ನಲ್ಸ್ ಫಾರ್ ಹರ್ ಮೇಡ್ ಥ್ಯಾಂಕ್ ಯು ವೆರಿ ಮಚ್ ಬಹಳ ಧನ್ಯವಾದಗಳು ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರಿಪೇ ಅಟೆನ್ಷನ್ ಬರ್ಡ್ಸ್ ಆರ್ ಬಹಳ ಅದ್ಭುತವಾದ ಬರ್ಡ್ಸ್ ಇವು ಅವೆಷ್ಟು ಸುಂದರವಾಗಿವೆ ಅವು ಏನು ಮಾಡ್ತಾವೆ ನಾವು ಒಂದ್ಸಲ ಬ್ರೆಡ್ ಕ್ರಮ್ಸನ್ನು ಹಾಕಿದರೆ ಅವುಗಳಿಗೆ ಗ್ರೈಂಡ್ಸನ್ನು ಹಾಕಿದರೆ ಕಾಳವನ್ನು ಹಾಕಿದರೆ ಮತ್ತೆವನ್ನು ನಮ್ಮನ್ನು ಗುರುತು ಹಿಡಿದು ನಾವು ಬಂದು ಕೂತ ತಕ್ಷಣ ಓ ಇವರು ನಮಗಾಗಿ ಏನೋ ತಂದಿದ್ದಾರೆ ಅನ್ನೋದನ್ನು ನೆನಪಿಟ್ಟು ಇಲ್ಲಿಗೆ ಬರ್ತವೆ ಅನ್ನೋದನ್ನು ಹೇಳ್ತಾಳೆ ಅಷ್ಟೊತ್ತಿಗಾಗಲೇ ಅವಳು ಎದ್ದು ಹೋಗುವಂಥ ಸಮಯ ಪೆಟ್ರಾ ಅವಳ ಏನು ಸೇವಕಿ ಇದ್ದಾಳಲ್ಲ ಪೆಟ್ರಾಗಾಗಿ ಒಂದಿಷ್ಟು ಸಿಗ್ನಲ್ಸನ್ನು ಕೊಡ್ತಾಳೆ ಎಲ್ಲಿ ಹೋದರು ಪೆಟ್ರಾ ಅಂತ ಹೀಗೆ ಹುಡುಕ್ತಿದ್ದಾಳೆ ಗೊಂಜಾಲೋ ಅಸೈಡ್ ಲುಕಿಂಗ್ ಆಟ್ ಲಾರಾ ಹೂಸ್ ಬ್ಯಾಕ್ ಇಸ್ ಟರ್ನ್ ನೋ ನೋ ಐ ವಿಲ್ ನಾಟ್ ರಿವೀಲ್ ಮೈಸೆಲ್ಫ್ ಐ ಆಮ್ ಗ್ರಾಟಸ್ಕ್ ನೌ ಬೆಟರ್ ದ್ಯಾಟ್ ಶಿ ರಿಕಾಲ್ ದ ಗ್ಯಾಲೆಂಟ್ ಹಾರ್ಸ್ಮನ್ ಹೂ ಪಾಸ್ಡ್ ಡೈಲಿ ಬಿನೀತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್ ಅಸೈಡ್ ಲುಕಿಂಗ್ ಎಟ್ ಲಾರಾ ಹೂಸ್ ಬ್ಯಾಕ್ ಇಸ್ ಟರ್ನ್ ಇಲ್ಲಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಏನು ಲುಕಿಂಗ್ ಎಟ್ ಲಾರಾ ಲಾರನ ಕಡೆ ನೋಡ್ತಾ ಅಂದ್ಕೊಳ್ತಾನೆ ಏನು ಹೂಸ್ ಬ್ಯಾಕ್ ಇಸ್ ದರ್ಡ್ ಓ ನಮ್ಮ ಎಲ್ಲ ಕಳೆದು ಹೋದ ದಿನಗಳೆಲ್ಲ ಮತ್ತೆ ನೆನಪಿಗೆ ಬರ್ತಾ ಇವೆ ಇವಳು ಲಾರಾನೇ ನಾನು ಪ್ರೀತಿಸಿದ ಲಾರಾನೇ ನಾನೇನಾವಾಗ ಪ್ರೀತಿಸಿ ಇಲ್ಲಿಂದ ಓಡಿ ಬೇರೆ ಹುಡುಗಿ ಜೊತೆ ಓಡಿ ಹೋದ್ನಲ್ಲ ಇವರಣ್ಣಗೆ ಮತ್ತು ನನಗೆ ಜಗಳಾಗಿ ಆ ಜಗಳದಲ್ಲಿ ನಾನು ಎದುರಿಸಲಿಲ್ಲ ನಾನು ಪ್ರೀತಿಯಲ್ಲಿ ಜಯಿಸಲಿಲ್ಲ ಇವಳು ಪ್ರೀತಿಯನ್ನು ಗೆಲ್ಲಲಿಲ್ಲ ಒಂದು ಜಗಳ ಆದ ಕೂಡಲೇ ನಾನು ಇಲ್ಲಿಂದ ಓಡಿ ಹೋಗಿಬಿಟ್ಟೆ ಬೇರೆ ಹುಡುಗಿ ಜೊತೆಗೆ ನೋ ನೋ ಐ ವಿಲ್ ನಾಟ್ ರಿವೀಲ್ ಮೈಸೆಲ್ಫ್ ನನ್ನನ್ನು ನಾನೇ ನಿಜವಾದ ಗೊಂಜಾಲೋ ಅಂತ ನಾನು ಹೇಳ್ಕೋಬಾರ್ದು ಯಾಕಂದರೆ ಐ ಆಮ್ ಗ್ರಾಟಸ್ಕ್ ನಾನೀಗ ಅಷ್ಟು ಚೆನ್ನಾಗಿಲ್ಲ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ನಾನು ಬೇರೆ ಹುಡುಗಿ ಜೊತೆ ಓಡಿ ಹೋದೆ ಏನೇನೋ ಮಾಡಿದೆ ಅದನ್ನೆಲ್ಲ ಹೇಳಿದರೆ ಆಕೆ ನೊಂದ್ಕೊಳ್ತಾಳೆ ಆಕೆ ನನಗೆ ಕ್ಷಮಿಸೋದಿಲ್ಲ ಬೆಟರ್ ದ್ಯಾಟ್ ಶಿ ರಿಕಾಲ್ ದ ಗ್ಯಾಲೆಂಟ್ ಹಾರ್ಸ್ಮನ್ ಬೆಟರ್ ನಾನೇನು ಗ್ಯಾಲೆಂಟ್ ಹಾರ್ಸ್ಮನ್ ಆ ಧೀರ ಆ ಒಬ್ಬ ಧೀರ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ನಲ್ಲ ಗ್ಯಾಲೆಂಟ್ ಹಾರ್ಸ್ಮನ್ ಸ್ಪೇನಿಗೆ ಹೋದ ಮ್ಯಾಡ್ರಿಡ್ಗೆ ಹೋದ ಆಫ್ರಿಕಾ ಯುದ್ಧದಲ್ಲಿ ಆತ ಏನು ಮಾಡಿದ ಸತ್ತು ಹೋದ ಅಂತ ಸೃಷ್ಟಿ ಮಾಡಿದ್ನಲ್ಲ ಆ ಹಾರ್ಸ್ಮನನ್ನು ಆಕೆ ನೆನೆಸ್ಕೊಳ್ಳಿ
ಹೂ ಪಾಸ್ಡ್ ಡೈಲಿ ಬಿನೀತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್. ಆಕೆಗೇನು ಟಾಸಿಂಗ್ ಫ್ಲವರ್ಸನ್ನು ಯಾರು ಟಾಸ್ ಮಾಡ್ತಿದ್ದಿರಲ್ಲ ಗ್ಯಾಲೆಂಟ್ ಹಾರ್ಸ್ಮನ್, ಅವರು ಒಂದು ಎಕ್ಸ್ಕ್ಯೂಸ್ ಮೀ ಅವರು ಬಂದು ಏನು ಮಾಡಬೇಕು ಆಕೆ ಆಕೆ ಅದೇ ನೆನಪುಗಳನ್ನು ನೆನೆಸ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಲಾರಾ ಹಿಯರ್ ಶಿ ಕಮ್ಸ್. ಹೌದು ಇಲ್ಲಿ ಯಾರು ಬಂದರು, ಪೆಟ್ರಾ ಬರ್ತಾ ಇದ್ದಾರೆ. ಗಾನ್ಸಾಲೋ ಹೇ ದ್ಯಾಟ್ ಜುನಿಟೋ ಪ್ಲೇಸ್ ಹ್ಯಾವ್ ಆಪ್ ವಿತ್ ದ ನರ್ಸ್ ಮೇಡ್. ಜುನಿಟೋ ಎಲ್ಲಿ ಹೋದ, ಎಲ್ಲಿ ಆತ ಅಂದರೆ ನರ್ಸ್ ಮೇಡ್ಸ್ ಬೇರೆ ಒಂದು ಹುಡುಗಿರ ಜೊತೆಗೆ ಅವನು ಎಲ್ಲೋ ಸಮಯ ಕಳೀತಿದ್ದಾನೆ ಅಂತ ಹೇಳ್ತಿದ್ದಾನೆ. ಲುಕ್ ವಾಟ್ಸ್ ದ ರೈಟ್ ಆ್ಯಂಡ್ ಸಿಗ್ನಲ್ ವಿತ್ ಹೀಸ್ ಹ್ಯಾಂಡ್ಸ್. ಜುನಿಟೋ ಎಲ್ಲದೆಯಾ ಬೇಗ ಬಾ ಅಂತ ಆತ ಹೇಳ್ತಿದ್ದಾನೆ. ಜುನಿಟೋ ಏನು ಮಾಡ್ತಿದ್ದಾನೆ, ಬೇರೆ ಯಾರೋ ಒಂದು ನರ್ಸ್ ಮೇಡ್ಸ್ ಅಂದರೆ ಆ ಹುಡುಗಿಯರ ಜೊತೆಗೆ ಏನು ಮಾಡ್ತಿದ್ದಾನೆ, ಸಮಯವನ್ನು ಕಳೀತಿದ್ದಾನೆ. ಲಾರಾ ಅಸೈಡ್ ಲುಕಿಂಗ್ ಎಟ್ ಗಾನ್ಸಾಲೋ ಹೂಸ್ ಬ್ಯಾಕ್ ಈಸ್ ಟರ್ನ್ಡ್. ನೋ ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್ಡ್. ಇಲ್ಲಿ ಏನು ಹೇಳ್ತಿದ್ದಾಳೆ, ಫಸ್ಟ್ ಗೊಂಜಾಲ ಅಂದ್ಕೊಳ್ತಾನೆ, ಆಮೇಲೆ ಲಾರಾ ಅಂದ್ಕೊಳ್ತಿದ್ದೆ. ಏನು ನೋ ಐ ಕಾಂಟ್ ರಿವೀಲ್ ಮೈ ಸೆಲ್ಫ್, ನಾನು ಕೂಡ ನನ್ನನ್ನು ಇವನೇ ಗೊಂಜಾಲೋ, ನನ್ನನ್ನು ಪ್ರೇಮಿಸಿದ ಗೊಂಜಾಲೋ ಇವನೇ, ಇವನೇ ಊರು ಬಿಟ್ಟು ಓಡಿ ಹೋದ ಇವನೇ ಅಂತ ಆಕೆ ಗೊತ್ತಿದೆ. ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್, ನನ್ನನ್ನು ರಿವೀಲ್ ಮಾಡ್ಕೊಳ್ಳಲ್ಲ ಯಾಕಂದರೆ ನಾನು ಬಹಳ ಬದಲಾಗಿದ್ದೀನಿ. ಅವಾಗ ಎಷ್ಟು ಸುಂದರವಾಗಿದ್ದೆ, ನನ್ನ ಜನರಲ್ಲು ಸಿಲ್ವರ್ ಮೇಡ ಅಂತ ಕರೀತಿದ್ರು, ಬಟ್ ನಾನೀಗ ಓಲ್ಡ್ ಲೇಡಿ ಮುದುಕಿಯಾಗಿದ್ದೀನಿ, ನಾನು ಭಾಳ ಸ್ಯಾಡ್ಲಿ ಚೇಂಜ್ ಆಗಿದ್ದೀನಿ. ಇಟ್ ಈಸ್ ಬೆಟರ್ ಹೀ ಶುಡ್ ರಿಮೆಂಬರ್ ಮೀ ಆ್ಯಸ್ ದ ಬ್ಲ್ಯಾಕ್ ಐಡ್ ಗರ್ಲ್ ಟಾಸಿಂಗ್ ದ ಫ್ಲವರ್ಸ್ ಆ್ಯಸ್ ಹೀ ಪಾಸ್ಡ್ ಅಮಾಂಗ್ ದ ರೋಸಸ್ ಇನ್ ದ ಗಾರ್ಡನ್. ನನ್ನನ್ನು ಅದು ಹ್ಯಾಂಗೆ ನೆನಪಿಸ್ಕೊಳ್ಬೇಕು, ಆ ಯೌವನದ ಹುಡುಗಿ ಸಿಲ್ವರ್ ಮೇಡನ್, ಕಪ್ಪು ಕಣ್ಣಿನ ಹುಡುಗಿ, ಆ ಹೂಗಳನ್ನು ಎಸೆಯುತ್ತಿದ್ದಳಲ್ಲ ಕಿಟಕಿಯಿಂದ, ಅದೇ ಹುಡುಗಿಯನ್ನು ಯಾರು ಇಲ್ಲಿ ಗೊಂಜಾಲ ನೆನೆಸ್ಕೊಳ್ಳಿ. ನನ್ನನ್ನು ರಿವೀಲ್ ಮಾಡ್ಕೊಳ್ಳೋದು ಬೇಡ, ನಾನೇ ಇಲ್ಲಿ ಲಾರಾ ಅಂತ ಹೇಳ್ಕೊಳ್ಳೋದು ಬೇಡ ಅಂತ ಆಕೆನೂ ಸುಮಾಳು. ಜೊನಿಟೋ ಎಂಟರ್ಸ್ ಬೈ ರೈಟ್, ಪೆಟ್ರ ಬೈ ಲೆಫ್ಟ್. ಶೀ ಹ್ಯಾಸ್ ಅ ಬೆಂಚ್ ಆಫ್ ದ ವಯಲಿನ್, ಶಿ ಹ್ಯಾಸ್ ದ ಬಂಚ್ ಆಫ್ ದ ವಯಲೆಟ್ಸ್ ಇನ್ ಹರ್ ಹ್ಯಾಂಡ್. ಅವರು ಇಬ್ಬರು ಸೇವಕರಿದ್ದರಲ್ಲ ಪೆಟ್ರಾ ಮತ್ತು ಜೊನಿಟೋ, ಅವರಿಬ್ಬರು ಲೆಫ್ಟ್ ಸೈಡಿಂದ ಬಂದರು. ಇದು ನಾಟಕ, ಒಂದು ಸ್ಟೇಜ್ ಮೇಲೆ ನಡೀತಾ ಇದೆ ಅಂದರೆ ಎಂಟ್ರೆಸ್ ಇರ್ತದಲ್ಲ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಸ್ಟೇಜ್ ಮೇಲೆ ಅವರು ಲೆಫ್ಟ್ ಮತ್ತು ರೈಟಿಂದ ಬಂದರು. ಪೆಟ್ರಾ ಲೆಫ್ಟಿಂದ ಬಂದರು, ಜೆನಿಟೋ ರೈಟಿಂದ ಬಂದ. ವೆಲ್ ಪೆಟ್ರಾ ಅಟ್ ಲಾಸ್ಟ್, ಕೊನೆಗೂ ಬಂದಿಲ್ಲ ಪೆಟ್ರಾ ಅಂತ ಹೇಳಿದರು. ಎಷ್ಟೊತ್ತು ನಿನಗೋಸ್ಕರ ವೇಟ್ ಮಾಡ್ತಿದ್ದೆ. ಜೊನಿಟೋ ಜೊನಿಟೋ ಯು ಆರ್ ಲೇಟ್. ಯಾವ ಜೊನಿಟೋ ಭಾಳ ಲೇಟ್ ಮಾಡಿದೆ ಅಂತ ಕೇಳಿದೆ ಪೆಟ್ರಾ. ಡೌನ್ ಲಾರ್ ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್ ಫಾರ್ ಯು ಸೆನೋರಾ. ಈ ಹೂಗಳನ್ನು ನನಗೆ ಕೊಟ್ಟಿದ್ದಾನೆ, ವೈಲೆಟ್ಸ್ಗಳನ್ನು ಕೊಟ್ಟಿದ್ದಾನೆ ಜನ ಮೇಡಮ್ ಅವರೇ ಅಂಥೇಳಿ ಯಾರು ಹೇಳಿದ್ರು, ಲಾರಾ ಹೇಳ್ತಾಳೆ. ಹೌ ವೆರಿ ನೈಸ್, ಥ್ಯಾಂಕ್ ಹಿಮ್ ಫಾರ್ ಮೀ. ದೇ ಆರ್ ಫ್ರ್ಯಾಗ್ನೆಂಟ್ ಆ್ಯಸ್ ಶಿ ಟೇಕ್ಸ್ ದ ವೈಲೆಟ್ಸ್ ಫ್ರಮ್ ಹರ್ ಮೇಡ್. ಅ ಫ್ಯೂ ಲೂಸ್ ಒನ್ಸ್ ಫಾಲ್ ಟು ದ ಗ್ರೌಂಡ್. ಹೌ ವೆರಿ ನೈಸ್, ಎಷ್ಟು ಚೆನ್ನಾಗಿವೆ ಈ ಫ್ಲವರ್ಸ್, ಅವು ಸುಗಂಧಭರಿತ ಫ್ರ್ಯಾಗ್ರೆಂಟ್ ಅವೆಷ್ಟು ಘಮಘಮಿಸ್ತಾ ಇವೆ ಅಂತ ಹೇಳ್ತಾ ಆಕೆ ಫ್ಲವರ್ಸನ್ನು ತೊಗೊಳ್ಳೋ ಮುಂದಾಗ ಏನಾಯಿತು, ಒಂದೆರಡು ಫ್ಲವರ್ಸ್ ವೈಲೆಟ್ಸ್ ಆ ಫ್ಲವರ್ಸ್ ಕೆಳಗಡೆ ಬಿತ್ತು. ಗೊಂಜಾಲೋ ಮೈ ಡಿಯರ್ ಲೇಡಿ, ದಿಸ್ ಹ್ಯಾಸ್ ಬೀನ್ ಅ ಗ್ರೇಟ್ ಹಾನರ್ ಆ್ಯಂಡ್ ಗ್ರೇಟ್ ಪ್ಲೆಜರ್. ಏನು ಲಾರಾ ನೀವು ಇದ್ದೀರಲ್ಲ, ನೀವು ಭಾಳ ದೊಡ್ಡವರು, ನಿಮ್ಮನ್ನು ಭೇಟಿಯಾಗಿ ನನಗೆ ಭಾಳ ಖುಷಿಯಾಯಿತು ಅಂತ ಹೇಳ್ತಿದ್ದಾನೆ. ಇಟ್ ಹ್ಯಾಸ್ ಆಲ್ಸೋ ಬೀನ್ ಅ ಪ್ಲೆಜರ್ ಟು ಮೀ, ನನಗೂ ಕೂಡ ಅಷ್ಟೇ ಖುಷಿಯಾಯಿತು ಗೊಂಜಾಲೋ ಅವರೇ ಅಂತ ಹೇಳ್ತಾರೆ. ಗುಡ್ ಬೈ ಅಂಟಿಲ್ ಟುಮಾರೋ, ನಾಳೆ ಭೇಟಿಯಾಗೋಣ, ಅಲ್ಲಿವರೆಗೆ ಬಾಯ್. ಅಂಟಿಲ್ ಟುಮಾರೋ ನಾಳೆವರೆಗೂ, ಇಟ್ ಈಸ್ ಇಫ್ ಇಟ್ ಈಸ್ ಸನ್ನಿ, ನಾಳೆ ನಾನು ಬರ್ಬೋದು. ಇಫ್ ಇಟ್ ಈಸ್ ಸನ್ನಿ, ಅದು ಮುಂಜಾನೆ ಬಿಸಿಲಿದ್ದರೆ ಕ್ಲಿಯರ್ ಆಗಿದ್ದರೆ ನಾನು ಬರ್ತೀನಿ ಅಂತ ಗೊಂಜಾಲೋ ಹೇಳ್ತಾನೆ. ಲಾರಾ ಅ ಸನ್ನಿ ಮಾರ್ನಿಂಗ್, ವಿಲ್ ಯು ಗೋ ಟು ಯುವರ್ ಬೆಂಚ್. ನಾಳೆ ಬಂದ ತಕ್ಷಣ ನೀವು ದಿನ ಕೂಡ್ತಿರಲ್ಲ ಆ ನಿಮ್ಮ ಬೆಂಚ್ ಹತ್ರ ಕೂಡ್ತೀರಾ ಅಂತ ಕೇಳ್ತಿದ್ದಾಳೆ. ಇಲ್ಲಿ ಯಾರು ಲಾರಾ ಕೇಳ್ತಿದ್ದಾಳೆ, ಅಂದರೆ ಇಬ್ಬರಿಗೂ ಫ್ರೆಂಡ್ಶಿಪ್ ಆಗಿದೆ. ನೋ ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡು ನಾಟ್ ಆಬ್ಜೆಕ್ಟ್. ನೀನೇನು ಇಲ್ಲ ಇಲ್ಲ ನಾನು ಇಲ್ಲೇ ಬರ್ತೀನಿ, ನೀವು ಆಕ್ಷೇಪಣೆ ಸಲ್ಲಿಸ್ತಿದ್ರೆ ಅಂದರೆ ನೀವು ಅವಕಾಶ ಮಾಡಿಕೊಟ್ರೆ ನಾನು ಇಲ್ಲೇ ಬಂದು ಕೂಡ್ತೀನಿ. ದಿಸ್ ಬೆಂಚ್ ಈಸ್ ಆ್ಯಟ್ ಯುವರ್ ಡಿಸ್ಪೋಸಲ್. ಇದರಲ್ಲಿ ನಿಮ್ಗೆ ಕೂಡ ಏನಿದೆ, ನಿಮ್ಮದು ಪಾಲ್ ಇದೆ, ನಿಮ್ಮದು ಪಾಲ್ ಇದೆ. ಗೊಂಜಾಲ್ ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ಡೆಫಿನೆಟ್ಲಿ ನಾನು ಏನು ಮಾಡ್ತೀನಿ, ನಾಳೆ ಬರುವಾಗ ಕ್ರಮ್ಸನ್ನು ತೊಗೊಂಡು ಬರ್ತೀನಿ. ಲಾರಾ ಟುಮಾರೋ ದೆನ್, ಟುಮಾರೋ ಓಕೆ, ಟುಮಾರೋ ಭೇಟಿ ಹಾಕೋಣ ಅಂತ ಹೇಳ್ತೆ. ಲಾರಾ ವಾಕ್ಸ್ ಅವೇ ಟುವರ್ಡ್ ರೈಟ್ ಸಪೋರ್ಟೆಡ್ ಬೈ ಹರ್ ಮೇಡ್. ಗೊಂಜಾಲೋ ಬಿಫೋರ್ ಲೀವಿಂಗ್ ವಿತ್ ಜೊನಿಟೋ ಟ್ರ್ಯಾಂಬಲಿಂಗ್ ಆ್ಯಂಡ್ ವಿತ್ ಅ ಗ್ರೇಟ್ ಎಫರ್ಟ್ ಸ್ಟೂಪ್ಸ್ ಟು ಪಿಕಪ್ ದ ವೈಲೆಟ್ಸ್ ಲಾರಾ ಡ್ರಾಪ್ಡ್. ಜಸ್ಟ್ ದೆನ್ ಲಾರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಸರ್ಪ್ರೈಸ್ ಹಿಮ್ ಪಿಕ್ಕಿಂಗ್ ಅಪ್ ದ ಫ್ಲವರ್ಸ್. ಇಲ್ಲಿ ಗಮನಿಸಿರ್ಬೋದು ನೀವು,
ಪೇಜ್ ನಂಬರ್ 47 ಅಲ್ಲಿ ಮೂರನೇ ಪ್ಯಾರಾದಲ್ಲಿ ಲಾರಾ ಒಂದಿಷ್ಟು ಹೂಗಳನ್ನು ತಂದು ಕೊಟ್ಟಿದ್ದಳು. ಹೂಗಳನ್ನು ತಗೊಳ್ಳುವಾಗ ಆ ಹೂಗಳ ಕೆಳಗಡೆ ಬಿದ್ದಿತ್ತು. ಆಕೆ ಹಾಗೆ ಹೊರಟಿದ್ರು. ಇವರು ಮಾತಾಡ್ತಾ ಮಾತಾಡ್ತಾ ಹಾಗೆ ಹೊರಟರು. ಫಸ್ಟ್ ಯಾರಾದರೂ ಲಾರಾ ಮತ್ತು ಪೆಟ್ರಾ ಇಬ್ಬರು ಕೂಡ ಹೋದರು. ಇಲ್ಲಿ ಇನ್ನೂ ಯಾರಿದ್ದಾರೆ ಬೆಂಚ್ ಹತ್ರ? ಗೊನ್ಸಾಲೋ ಮತ್ತು ಜಾನಟಾ ಇಲ್ಲೇ ಇದ್ದಾರೆ. ಗೊನ್ಸಾಲೋ ಹೋಗುವಾಗ ಲಾರಾ ಹೋಗಿದ್ದಾಳೆ. ಗೊನ್ಸಾಲೋ ಹೋಗುವಾಗ ಏನು ಮಾಡಿದ, ಅಲ್ಲಿ ಬಿದ್ದಂಥ ಫ್ಲವರ್ಸನ್ನು ಪಿಕಪ್ ಮಾಡ್ಕೊಳ್ತಾ ಇದ್ದಾನೆ. ಆ ಫ್ಲವರ್ಸನ್ನು ತಗೊಳ್ತಾ ಇದ್ದಾನೆ. ಯಾಕಂದರೆ ಮನಸ್ಸಿನ ಆಳದಲ್ಲಿ ಲಾರಾ ಬಗ್ಗೆ ಇನ್ನೂ ಪ್ರೀತಿ ಇದೆ ಅವನಿಗೆ. ಅದನ್ನು ಯಾರು ನೋಡ್ತಾರೆ? ಅಲ್ಲಿ ಲಾರಾ ನೋಡ್ತಾ ಇದ್ದಾಳೆ ದೂರಿಂದ, ವಾಪಸ್ ತಿರುಗಿ ನೋಡ್ತಾ ಇದ್ದಾಳೆ. ಇದೇನು ತೋರಿಸ್ತದೆ? ಪ್ರೇಮಿಗಳು ತಿರುಗಿ ತಿರುಗಿ ನೋಡ್ತಾರಲ್ಲ ಹೋಗುವಾಗ, ಆ ಸಿಚುವೇಷನ್ನಲ್ಲಿ ಕೊಡ್ತಾ ಇದ್ದಾರೆ ಆ ಒಂದು ಸಿಚುವೇಷನನ್ನು. ಮತ್ತೆ ಮತ್ತೆ ತಿರುಗಿ ನೋಡ್ತಾ ಇದ್ದಾಳೆ. ಜಾನಿಟ, ವಾಟ್ ಯು ಆರ್ ಡೂಯಿಂಗ್ ಸೆನಾರೋ? ಸೆನಾರ್, ನೀವೇನು ಮಾಡ್ತಿದ್ದೀರಿ? ಗೊನ್ಸಾಲೋ, ಸರ್ ನೀವೇನು ಮಾಡ್ತಿದ್ದೀರಿ? ಆತನಿಗೆ ವಯಸ್ಸಾಗಿದೆ, ಬಗ್ಗಿ ಆ ಫ್ಲವರ್ಸನ್ನು ತೊಗೊಳೋದು ಕಷ್ಟ ಆಗ್ತಿದೆ, ನಡುಗದ ತೊಗೊಳ್ತಾ ಇದ್ದಾನೆ. ಆತನಿಗೆ ಬಗ್ಗು ಹಾಗಿಲ್ಲ, ಆತನ ಯೌವನ ಇಲ್ಲ, ಆತ ಮುದುಕ ಆಗಿದ್ದಾನೆ. ಜಾನಿಟ, ವೇಟ್ ಜಾನಿಟ್, ಸ್ವಲ್ಪ ನಿಲ್ರು. ಅಸೈಡ್ ಲಾರಾ, ಎಸ್ ಇಟ್ ಈಸ್ ಹೀ. ನಂದ್ರೆ ನಾನು ಈ ಹೂವನ್ನು ತೋರ್ತೀನಿ. ಆಕೆ ಬೆಳೆಸೋಗಿದ್ದಾಳೆ, ಆಕೆ ಕೈಯಾರೆ ಬಿದ್ದ ಹೂಗಳು, ನಾನನ್ನು ಎತ್ಕೊಳ್ತಾ ಇದ್ದೀನಿ ಅಂತ ಎತ್ಕೊಳ್ತಾ ಇದ್ದಾನೆ. ಲಾರಾ ಅಂದ್ಕೊಳ್ತಾಳೆ ಹೋಗ್ತಾ ಹೋಗ್ತಾ, ಎಸ್ ಇಟ್ ಈಸ್ ಹೀ, ಹೌದು ಅವನೇ ಅಂತ ಆಕೆ ಅಂದ್ಕೊಳ್ತಿದ್ದಾಳೆ. ಗೊನ್ಸಾಲೋ, ಇಟ್ ಈಸ್ ಶೀ, ನೋ ಮಿಸ್ಟೇಕ್, ಒಂದಿಷ್ಟು ಒಳಕ್ಕಿಲ್ಲ, ಅವಳು ನಾನು ಪ್ರೀತಿಸಿದ ಲಾರಾನೇ ಇದ್ದಾಳೆ. ಡೋಂಟ್ ಲಾರಾ ಆ್ಯಂಡ್ ಡೋಂಟ್ ಗೊನ್ಸಾಲೋ ವೇವ್ ಫೇರ್ವೆಲ್. ಇಬ್ಬರು ಹೋಗ್ತಾ ಹೋಗ್ತಾ ಕೈ ಸನ್ನೆಗಳನ್ನು ಮಾಡಿದರು, ಅಂದರೆ ಬಾಯ್ ಬೀಳ್ಕೊಟ್ರು. ವೇವ್ ಫೇರ್ವೆಲ್ ಅಂದರೆ ಕೈಗಳನ್ನು ಅಲುಗಾಡಿಸ್ತಾರಲ್ಲ, ಬಾಯ್ ಅಂತ ಹೇಳೋದು, ಬಾಯ್ ಅಂತ ಹೇಳಿದ್ರು. ಲಾರಾ ಹೇಳ್ತಾಳೆ ಕೊನೆಯದಾಗಿ, ಕ್ಯಾನ್ ಬಿ ದ್ಯಾಟ್ ಈಸ್ ಹೀ, ಹೌದು ಅವನೇ ಅಂತ ಅಂದ್ಕೊಳ್ತಾಳೆ. ಗೊನ್ಸಾಲೋ, ಹ್ಯಾಪನ್ಸ್ ಇಸ್ ಇಟ್ ಶೀ, ಓ ಎಷ್ಟು ಅದ್ಭುತ, ನಾನು ಎಷ್ಟು ಪ್ರೀತಿಸ್ತಿದ್ದೆ ಆ ಹುಡುಗಿ, ಯೌವನದಲ್ಲಿ ಆಕೆಯನ್ನು ಸೇರೋಕ್ಕಾಗಲಿಲ್ಲ, ಇಡೀ ಜೀವನ ಆಕೆಯ ಜೊತೆ ಬದುಕಲಿಕ್ಕಾಗಲಿಲ್ಲ, ಎಷ್ಟು ಅದ್ಭುತ ನೋಡಿ. ದೇವ್ರು ಎಲ್ಲ ದೇವರು ಮಹಿಮೆ ಅಂತ ಅಂದ್ಕೊಳ್ಳಲ್ಲ, ದೇವರು ಎಷ್ಟು ವಿಚಿತ್ರ, ನನ್ನ ಬದುಕೆಷ್ಟು ವಿಚಿತ್ರವಾಗಿದೆ ನೋಡಿ. ಮತ್ತೆ ಆಕೆಯನ್ನು ಭೇಟಿಯಾಗುವಂಥ ಸಮಯ ಇವತ್ತು. ಯಾವಾಗ? ಎಟ್ ದ ಏಜ್ ಆಫ್ ದ ಓಲ್ಡ್ ಏಜ್, ಬದುಕಿನ ಕೊನೆಯ ಹಂತದಲ್ಲಿ. ಅವರು ಆಲ್ಮೋಸ್ಟ್ ಮುದುಕರಾಗಿದ್ದಾರೆ ಇಬ್ಬರು. ಇಬ್ಬರು ಏನಾಗಿದ್ದಾರೆ? ಮುದುಕರಾಗಿದ್ದಾರೆ. ಯೌವನದಲ್ಲಿ ಪ್ರೀತಿಸಿದ್ರು, ಮುದುಕರಾದರೂ ಕೂಡ ಇನ್ನೊಬ್ಬರಲ್ಲಿ ಏನಿದೆ ಮನಸ್ಸಿನಲ್ಲಿ ಭಾವನೆಗಳು ಒಬ್ಬರಿಗೊಬ್ಬರ ಬಗ್ಗೆ ಇದೆ. ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ತಪ್ಪುಗಳನ್ನು ಮಾಡಿ ವಾಪಸ್ ಸೇರಿದ್ದಾರೆ. ಈ ಒಂದು ಪ್ಲೇದಲ್ಲಿ ಇದನ್ನು ಇಲ್ಲಿ ಯಾರು ಈ ಆಥರ್ಸ್ ಸೆರಾಫಿನ್ ಆ್ಯಂಡ್ ಜಕ್ವಿನಾ ಏನು ಬ್ರದರ್ಸ್ ಇದಾರಲ್ಲ ಚಿತ್ರದಲ್ಲಿ ನೋಡ್ಬೋದು ನೀವು, ಪೇಜ್ ನಂಬರ್ 48 ಚಿತ್ರದಲ್ಲಿ ಇದ್ದಾರೆ ಅವರು. ಸ್ಪ್ಯಾನಿಷ್ ಬ್ರದರ್ಸ್ ಇವರಿಬ್ಬರು. ಅದನ್ನು ಇಲ್ಲಿ ನಿರೂಪಿಸ್ತಾ ಹೋಗ್ತಾ ಇದ್ದಾರೆ ಈ ಡ್ರಾಮಾದಲ್ಲಿ. ದೆ ಸ್ಮೈಲ್ ಒನ್ಸ್ ಮೋರ್ ಆ್ಯಸ್ ಇಫ್ ಶೀ ವರ್ ಅಗೇನ್ ಆ್ಯಟ್ ದ ವಿಂಡೋ ಆ್ಯಂಡ್ ಶೀ ಬಿಲೋ ಇನ್ ದ ರೋಸ್ ಗಾರ್ಡನ್ ಆ್ಯಂಡ್ ಶೀ ಬಿಲೋ ಇನ್ ದ ರೋಸ್ ಗಾರ್ಡನ್ ಆ್ಯಂಡ್ ದೆನ್ ಡಿಸಪಿಯರ್ ಅಪಾನ್ ದ ಆರ್ಮ್ಸ್ ಆಫ್ ದೇರ್ ಸರ್ವೆಂಟ್ಸ್. ಹೌದು, ತಮ್ಮ ತಮ್ಮ ಯೌವನಗಳನ್ನು ನೆನಪಿಸ್ತಾ ಅವರು ಹೋಗ್ತಾ ಹೋಗ್ತಾ ಹೋದರು. ಈ ಕಡೆ ಗೊನ್ಸಾಲೋ ಹೋದ, ಆ ಕಡೆ ಲಾರಾ ಹೋದಳು. ಯಾರ ಜೊತೆಗೆ ಹೋದರು? ತಮ್ಮ ತಮ್ಮ ಸರ್ವೆಂಟ್ ಸೇವಕರಿದ್ದರಲ್ಲ ಅವರ ಹೆಗಲ ಮೇಲೆ ಕೈ ಇಟ್ಟು ನಡೀತಾ ಹೋದರು. ಅವರಿಗೆ ಪೂರ್ತಿ ವಯಸ್ಸಾಗಿದೆ, ಅವರು ಯಾರದೇ ಸಹಾಯವಿಲ್ಲದೆ ನಡೆಯಲಿಕ್ಕೆ ಆಗೋಲ್ಲ ಅವ್ರಿಗೆ, ಅಷ್ಟು ವಯಸ್ಸಾಗಿದೆ. ಅವರು ತಮ್ಮ ಇಳಿ ವಯಸ್ಸನ್ನು, ತಮ್ಮ ಈ ಕೊನೆ ಘಳಿಗೆಗಳನ್ನು ಎಲ್ಲಿ ಕಳೀತಿದ್ದಾರೆ? ಗಾರ್ಡನ್ದಲ್ಲಿ ಬತ್ತು ಬಂದು ಕೂತು ಆ ನಿಸರ್ಗವನ್ನು ನೋಡ್ತಾ ಸ್ವಲ್ಪ ಬಿಸಿಲಿಗೆ ಕುಂತು ಹೋಗ್ತಾ ಇದ್ದಾರೆ. ಡೈಲಿ ಅವ್ರದ್ದು ರುಟೀನ್. ಕೊನೆಗೆ ಅವ್ರದ್ದು ಮತ್ತೆ ಸೇರಿದ್ದಾರೆ. ಸರಿ, ಕೊನೆಗೇನಿದೆ ವರ್ಡ್? ಕರ್ಟನ್. ನಾಟಕ ಮುಗಿಯುತ್ತೆ, ಪರದೆಗಳು ಬರ್ತಾವಲ್ಲ, ನಾಟಕ ಮುಗಿದ ತಕ್ಷಣ ಪರದೆಗಳು ಏನಾಗ್ತಾವೆ? ಹೀಗೆ ಬರ್ತಾವೆ ಅಥವಾ ಹೀಗೆ ಬಂದು ಜಾಯ್ನ್ ಆಗ್ತಾವೆ. ಜಾಯ್ನ್ ಆಗಿ ನಾಟಕ ಮುಗಿಯುತ್ತೆ, ಇಲ್ಲಿಗೆ ನಾಟಕ ಮುಗಿಯುತ್ತೆ. ನಾಳೆ ಮತ್ತೆ ಅವರು ಸೇರ್ತಾರೆ. ಅಂದರೆ ಇಬ್ಬರು ಪ್ರೇಮಿಗಳು ತಮ್ಮ ಯೌವನದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ, ಸೇರ್ಲಿಕ್ಕಾಗಿಲ್ಲ ಅವರಿಗೆ. ನಾಟಕದ ಸಾರಾಂಶ ಕೊನೆಗೆ ಬಂದು ನಿಲ್ಲೋದು ಎಲ್ಲಿಗೆ? ಇಬ್ಬರು ಪ್ರೇಮಿಗಳು ತಮ್ಮ ಯೌವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ರಿಚ್ ಮರ್ಚೆಂಟನ್ನು ಮದುವೆ ಆಗಲಿಕ್ಕೆ ಈಕೆ ಏನು ಮಾಡಿದ್ರು? ಈಕೆನೂ ಸುಮಾದರು, ಬೇರೆಯೊಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆ ಆಗಿ ಹೋಗ್ಬಿಟ್ರು. ಜಾನಟ ಕೂಡ ತಪ್ಪು ಮಾಡಿದ, ಸಾರಿ ಗೊನ್ಸಾಲೋ ಕೂಡ ತಪ್ಪು ಮಾಡಿದ. ಏನು ತಪ್ಪು ಮಾಡಿದ? ಆಕೆಯನ್ನು ಪ್ರೀತಿಸುತ್ತಿರುವಾಗಲೇ ಪ್ರೀತಿಗೆ ಬಂದಂಥ ಕಷ್ಟಗಳನ್ನು ಎದುರಿಸಲಿಲ್ಲ. ಆತ ಏನು ಮಾಡಿದ? ಇನ್ನೊಂದು ಬೇರೆ ಹುಡುಗಿ ಜೊತೆ ಓಡಿ ಪ್ಯಾರಸ್ಗೆ ಹೋದ. ಅವನ ಜೀವನ ಅವನು ನೋಡ್ಕೊಂಡ, ಈಕೆ ಜೀವನ ಈಕೆ ನೋಡಿಕೊಂಡ್ಲು. ಪ್ರೀತಿಯವರದು ಮುರಿದು ಹೋಯಿತು. ಕೊನೆ ಘಳಿಗೆಯಲ್ಲಿ, ಅಂದರೆ
ಅವರಿಬ್ಬರಿಗೆ ವಯಸ್ಸಾಗಿದೆ, ಮತ್ತೆ ಒಂದು ಗಾರ್ಡನ್ದಲ್ಲಿ ಕೂಡಿದ್ದಾರೆ, ತಮ್ಮ ತಮ್ಮ ನೆನಪುಗಳ ಮೇಲ್ಕ್ ಹಾಕ್ತಿದ್ದಾರೆ. ಆದರೆ ಅವರಿಗೆ ಧೈರ್ಯವಿಲ್ಲ, ಮುಖ ಇಲ್ಲ. ನಾನೇ ಗೊಂಜಾಲೋ, ನಾನೇ ಇಲ್ಲಿ ಲಾರಾ ಅಂತ ಹೇಳ್ಕೊಳ್ಳೋಕ್ಕೆ ಮುಖ ಇಲ್ಲ ಅವ್ರ ಹತ್ರ. ನಾನೇ ರಿಯಲ್ ಲವರ್ ಅಂತ ಹೇಳ್ಕೊಳ್ಳೋಕ್ಕೆ ಮುಖ ಇಲ್ಲ, ಯಾಕಂದರೆ ಅಂತ ಯಾವುದು ಒಳ್ಳೆ ಕೆಲಸ ಮಾಡಿಲ್ಲ, ಅವ್ರಿಗೆ ಮುಖ ಇಲ್ಲ. ಕೊನೆಗೇನಾಗಿದೆ, ಅವರು ತಮ್ಮ ನೆನಪುಗಳನ್ನು ಯಾವ ರೀತಿ ಮೇಲ್ಕ್ ಹಾಕ್ತಿದ್ದಾರೆ, ಬೇರೆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಗೊಂಜಾಲೋ ಏನು ಸೃಷ್ಟಿ ಮಾಡ್ತಿದ್ದಾನೆ, ಗ್ಯಾಲೆಂಟ್ ಲವರ್ ಅಂತ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ತಿದ್ದಾನೆ. ಇಲ್ಲಿ ಲಾರಾ ಏನು ಸೃಷ್ಟಿ ಮಾಡ್ತದೆ, ಸಿಲ್ವರ್ ಮೇಡನ್ ಅನ್ನುವಂಥ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ತಮ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ನಾಟಕ ಮುಗಿಯುತ್ತೆ, ಅವರು ಹೋಗ್ತಾರೆ. ಇದಿಷ್ಟು ಸನ್ನಿ ಮಾರ್ನಿಂಗ್ ಪಾರ್ಟ್ ಆಗಿತ್ತು. ಆ್ಯಂಡ್ ಯು ಮಸ್ಟ್ ರೈಟ್ ದ ಫೇರ್ ವರ್ಕ್ ಫಸ್ಟ್. ನೀವೇನು ಬರೀಬೇಕು, ಅಬೌಟ್ ದ ಆಥರ್ ಬರಬೇಕು, ಆಮೇಲೆ ಗ್ಲಾಸರಿ, ಆಮೇಲೆ ಕಾಂಪ್ರಿಹೆನ್ಷನ್ ಕ್ವೆಶನ್ಸ್, ಇದನ್ನೆಲ್ಲ ಬರಿತಾ ಹೋಗಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್. ಇನ್ನೊಂದು, ಆಮೇಲೆ ಈ ವಿಡಿಯೋಗೆ ಏನಿದು ಪಾರ್ಟ್ 9 ಇದೆಯಲ್ಲ, ಪ್ರತಿಯೊಂದು ವಿಡಿಯೋ ನೋಡುವಾಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬೇರೆ ಪಾರ್ಟ್ಸ್ ಇರ್ತದಲ್ಲ, ಪಾರ್ಟ್ 8, 7, 6 ಅವೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಸಿಗ್ತದೆ. ವಿಡಿಯೋಗಳು ನೋಡ್ತಾ ಹೋಗ್ರಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರಿತಾ ಹೋಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.